ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಸ್ವಾಗತ ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ಶಿಕ್ಷಣ ಸಚಿವರಾದ ಶ್ರೀ ಸುರೇಶ್ ಕುಮಾರ್ ಸರ್ ಅವರು ಮೇ 18ನೇ ತಾರೀಕು ಮಧ್ಯಾಹ್ನ 2:45 ಕ್ಕೆ ಫೇಸ್‌ಬುಕ್ ನಲ್ಲಿ ಲೈವ್ ನಲ್ಲಿ ಬಂದು ಎಸ್ಎಸ್ಎಲ್ಸಿ ಎಕ್ಸಾಮ್ ಅನ್ನು ಜೂನ್ 25 ರಿಂದ ಜುಲೈ 4 ರವರೆಗೆ ನಡೆಸಲಾಗುತ್ತೆ ಅಂತ ತಿಳಿಸಿದ್ರು ಈಗ ಈ ಎಸ್ಎಸ್ಎಲ್ಸಿ ಎಕ್ಸಾಮಿನ ಆಫೀಷಿಯಲ್ ಟೈಮ್ ಟೇಬಲ್ ಬಂದಿದೆ ಅಂತ ಹೇಳಿದ್ರೆ ಯಾವ ದಿನಾಂಕಕ್ಕೆ ಯಾವ ಪರೀಕ್ಷೆ ನಡೆಯುತ್ತೆ ಅದೇ ರೀತಿ ಆ ಪರೀಕ್ಷೆ ಯಾವ ಸಮಯದಿಂದ ಯಾವ ಸಮಯದವರೆಗೆ ನಡೆಯುತ್ತೆ ಅಂತ ಸಂಪೂರ್ಣವಾದ ಮಾಹಿತಿ ಬಂದಿದೆ ಅದನ್ನ ಈಗ ನಾವು ತಿಳ್ಕೊಳ್ತಾ ಇದ್ದೇವೆ ಅಥವಾ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಅದಕ್ಕೋಸ್ಕರ ಈ ಮಾಹಿತಿ ನಿಮಗೆ ಸಂತೋಷವನ್ನ ಕೊಡುತ್ತೆ ಅದಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಪ್ಪದೇ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಇದೇ ರೀತಿ ಸರಿಯಾದ ಮಾಹಿತಿಯನ್ನ ಆದಷ್ಟು ಬೇಗ ನಿಮಗೆ ತಲುಪಿಸಲಿಕ್ಕೆ ನಾನು ನನ್ನ ಪ್ರಯತ್ನವನ್ನ ಸತತವಾಗಿ ಮಾಡ್ತಾ ಇರ್ತೇನೆ ಅದಕ್ಕೋಸ್ಕರ ನಮ್ಮ ಚಾನೆಲ್ ಅನ್ನು ಇದುವರೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೇ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ ಈಗ ಟೈಮ್ ಟೇಬಲ್ ಅನ್ನು ನೋಡೋಣ ಟೈಮ್ ಟೇಬಲ್ ಅನ್ನು ನೋಡಿದ ನಂತರ ಕೂಡ ಒಂದು 2-3 ನಿಮಿಷ ನಿಮ್ಮ ಜೊತೆ ಮಾತನಾಡಬೇಕು ಅಂತ ಇದ್ದೇನೆ ಅದಕ್ಕೊಂದು ಅವಕಾಶವನ್ನು ಕೊಡಿ ಅದಕ್ಕೋಸ್ಕರ ಟೈಮ್ ಟೇಬಲ್ ನೋಡಿದ ನಂತರ ಕೂಡ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈಗ ನಾವು ಎಸ್ಎಸ್ಎಲ್ಸಿ ಎಕ್ಸಾಮಿನೇಷನ್ ಜೂನ್ ಜುಲೈ 2020 ಇದರ ಆಫೀಷಿಯಲ್ ಟೈಮ್ ಟೇಬಲ್ ಅನ್ನು ನೋಡ್ತಾ ಇದ್ದೇವೆ ಇದನ್ನು ಕರ್ನಾಟಕ ಎಸ್ಎಸ್ಎಲ್ಸಿ ಬೋರ್ಡ್ನವರೇ ಅಫೀಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಅಥವಾ ಪ್ರಕಟಿಸಿದ್ದಾರೆ ಈಗ ಅಲ್ಲಿ ನೋಡ್ತಾ ಇದ್ದೇವೆ ಮೊದಲೇದಾಗಿ 25/6/2020 ಆ ದಿನ ದ್ವಿತೀಯ ಭಾಷೆ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿದ್ದರೆ ಇಂಗ್ಲೀಷ್ ಎಕ್ಸಾಮ್ ಅಥವಾ ದ್ವಿತೀಯ ಭಾಷೆ ಕನ್ನಡ ಆಗಿದ್ದರೆ ಕನ್ನಡ ಎಕ್ಸಾಮನ್ನು ನಡೆಸಲಾಗುತ್ತೆ ಟೈಮಿಂಗ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಬೆಳಗ್ಗೆ 10:30 ಮಧ್ಯಾಹ್ನ 1:30 ಈ ಪರೀಕ್ಷೆ ನಡೆಯುತ್ತೆ ಅದರ ನಂತರ 27/6/2020 ಗಣಿತ ಅಥವಾ ಮ್ಯಾಥಮೆಟಿಕ್ಸ್ ಎಕ್ಸಾಮನ್ನು ನಡೆಸಲಾಗುತ್ತೆ ಈ ಪರೀಕ್ಷೆಯ ಟೈಮ್ ಕೂಡ ಬೆಳಗ್ಗೆ 10:30 ಮಧ್ಯಾಹ್ನ 1:45 ಇರುತ್ತೆ ನಂತರ ಮುಂದಿನ ಪರೀಕ್ಷೆ ಯಾವುದು ಅಂತಂದರೆ 29/6/2020 ಸೋಮವಾರ ಆ ದಿನ ವಿಜ್ಞಾನ ಅಥವಾ ಸೈನ್ಸ್ ಪರೀಕ್ಷೆ ನಡೆಯುತ್ತೆ ಟೈಮಿಂಗ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಬೆಳಗ್ಗೆ 1:30 ಮಧ್ಯಾಹ್ನ 1:45 ಈ ಪರೀಕ್ಷೆಯನ್ನು ನಡೆಸಲಾಗುತ್ತೆ ನಂತರ 1/7/2020 ಸಮಾಜ ವಿಜ್ಞಾನ ಅಥವಾ ಸೋಷಿಯಲ್ ಸೈನ್ಸ್ ಪರೀಕ್ಷೆ ನಡೆಯುತ್ತೆ ಈ ಪರೀಕ್ಷೆಯ ಟೈಮಿಂಗ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಬೆಳಗ್ಗೆ 10:30 ಮಧ್ಯಾಹ್ನ 1:45 ಈ ಪರೀಕ್ಷೆ ನಡೆಯುತ್ತೆ ನಂತರ 2/7/2020 ಪ್ರಥಮ ಭಾಷೆಯ ಎಕ್ಸಾಮ್ ನಡೆಯುತ್ತೆ ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮ್ ನಡೆಯುತ್ತೆ ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಯಾವುದಾಗಿರುತ್ತೋ ಆ ಎಕ್ಸಾಮ್ ನಡೆಯುತ್ತೆ ಎಕ್ಸಾಮಿನ ಟೈಮ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಬೆಳಗ್ಗೆ 10:30 ಮಧ್ಯಾಹ್ನ 1:45 ಈ ಪರೀಕ್ಷೆ ನಡೆಯುತ್ತೆ ನಂತರ ಇಲ್ಲಿ ನೋಡ್ತಾ ಇದ್ದೀರಾ 3/7/2020 ಆ ದಿನ ಥರ್ಡ್ ಲ್ಯಾಂಗ್ವೇಜ್ ಎಕ್ಸಾಮ್ ನಡೆಯುತ್ತೆ ಅಂತ ಹೇಳಿದರೆ ತೃತೀಯ ಭಾಷೆಯ ಪರೀಕ್ಷೆ ನಡೆಯುತ್ತೆ ನೀವು ತೃತೀಯ ಭಾಷೆಯನ್ನು ಯಾವುದು ಆಯ್ಕೆ ಮಾಡಿಕೊಂಡಿದ್ದೀರಾ ಅನ್ನೋದ್ರ ಮೇಲೆ ನಿಮಗೆ ಆ ಪರೀಕ್ಷೆ ನಡೆಯುತ್ತೆ ಆ ಪರೀಕ್ಷೆ ಅಂದರೆ ಒಂದು ಥರ್ಡ್ ಲ್ಯಾಂಗ್ವೇಜ್ ಲಿಸ್ಟನ್ನು ಇಲ್ಲಿ ನೋಡ್ತಾ ಇದ್ದೀರಾ ಈ ಪರೀಕ್ಷೆಯ ಟೈಮಿಂಗ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಬೆಳಗ್ಗೆ 10:30 ಮಧ್ಯಾಹ್ನ 1:30 ಇರುತ್ತೆ ಈಗ ಟೈಮ್ ಟೇಬಲ್ ನೋಡಿದ್ದೀರಾ ಅಂದ್ಕೊಂಡಿದ್ದೇನೆ ಸರಿಯಾಗಿ ತಿಳಿದೇ ಇದ್ದರೆ ಮತ್ತೊಮ್ಮೆ ಇದನ್ನು ಹಿಂದಕ್ಕೆ ತೆಗೆದುಕೊಂಡು ನೋಡಿ ಮತ್ತು ಈ ಒಂದು ಫೋಟೋ ಏನಿರುತ್ತೆ ಈ ಟೈಮ್ ಟೇಬಲಿಂದ ವೇಳಾಪಟ್ಟಿಯ ಫೋಟೋ ಏನಿರುತ್ತೆ ಅದನ್ನು ನಾನು ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಅಂತ ಹೇಳಿದ್ರೆ ಎಜುಕೇರ್ ಕರ್ನಾಟಕದಲ್ಲಿ ಅಪ್ಲೋಡ್ ಮಾಡಿರ್ತೇನೆ ವಿದ್ಯಾರ್ಥಿಗಳು ಆ ಎಜುಕೇರ್ ಕರ್ನಾಟಕ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಇದರ ಫೋಟೋಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಈಗ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಟೈಮ್ ಟೇಬಲನ್ನು ನೋಡಿದ್ದಾರೆ ಅಂದ್ಕೊಂಡಿದ್ದೇನೆ ಅದೇ ರೀತಿ ಈ ಟೈಮ್ ಟೇಬಲ್ ಏನಿದೆ ಅದು ಎಲ್ಲ ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಶಿಕ್ಷಕರಿಗೆ ಎಲ್ಲರಿಗೂ ಕೂಡ ಸಂತೋಷವನ್ನು ನೀಡಿದೆ ಅಂತ ಕೂಡ ಅಂದ್ಕೊಂಡಿದ್ದೇನೆ ಅದೇ ರೀತಿ ಮತ್ತೊಂದು ವಿಷಯ ಏನು ಅಂತಂದರೆ ನಮ್ಮ ಶಿಕ್ಷಣ ಇಲಾಖೆಯವರು ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ನೀಡಿದ್ದಾರೆ ಏನು ಅಂತಂದರೆ ವಿದ್ಯಾರ್ಥಿಗಳು ಎಕ್ಸಾಮ್ ಸೆಂಟರ್ಗೆ ಬರುವಾಗ ಮಾಸ್ಕನ್ನು ಧರಿಸಿ ಬರಬೇಕು ಅಂತ ಅದೇ ರೀತಿ ಎಕ್ಸಾಮ್ ಹಾಲಿಗೆ ಎಂಟರ್ ಆಗೋಕ್ಕಿಂತ ಮೊದಲು ಕೈಯನ್ನು ಸ್ಯಾನಿಟೈಸರಿಂದ ವಾಶ್ ಮಾಡಬೇಕು ಅಥವಾ ಕ್ಲೀನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಅಂತ ಹೇಳಿದ್ರೆ ಈ ಸ್ಯಾನಿಟೈಸರ್ ಏನಿದೆ ಅದನ್ನು ಎಕ್ಸಾಮ್ ಸೆಂಟರ್ಗಳಲ್ಲೇ ಪ್ರೊವೈಡ್ ಮಾಡಲಾಗುತ್ತೆ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಎಕ್ಸಾಮ್ ಹಾಲ್ನಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಲು ತಿಳಿಸಿದ್ದಾರೆ ಅಂದರೆ ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಮೇಂಟೈನ್ ಮಾಡೋದಕ್ಕೆ ತಿಳಿಸಿದ್ದಾರೆ ಇವೆಲ್ಲವುಗಳನ್ನು ನಮ್ಮ ವಿದ್ಯಾರ್ಥಿಗಳು ಕಾಪಾಡ್ತಾರೆ ಅಥವಾ ಈ ಒಂದು ನಿಯಮಗಳನ್ನು ಪಾಲಿಸ್ತಾರೆ ಅಂತ ಗೊತ್ತಿದೆ ಆದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ವಂದೇ ಮಾತರಂ ಅಂತ ಕಮೆಂಟ್ ಮಾಡಿ ಈ ಜೈ ಹಿಂದ್ ವಂದೇ ಮಾತರಂ ಅಂತ ಏನು ಕಮೆಂಟ್ ಮಾಡ್ತೀರಾ ಅದು ನೀವು ನಮ್ಮ ಸರ್ಕಾರದ ನಿಯಮಗಳನ್ನು ಪಾಲಿಸ್ತೀರಾ ಅಂತ ಪ್ರಾಮಿಸ್ ಮಾಡಿದ ರೀತಿ ಅದಕ್ಕೋಸ್ಕರ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ವಂದೇ ಮಾತರಂ ಅಂತ ಕಮೆಂಟ್ ಮಾಡಿ ಅದೇ ರೀತಿ ಈ ಸಂದರ್ಭ ಏನು ನಡೆಯಿತು ಅಥವಾ ಈ ಸಿಚುವೇಶನ್ ಏನು ನಡೆಯಿತು ಆ ಒಂದು ಸಂದರ್ಭದಲ್ಲಿ ಹಲವಾರು ಇಲಾಖೆಯವರು ನಮಗೆ
ಬಹಳಷ್ಟು ಸಹಾಯವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಬೇಕು. ಅದಕ್ಕೋಸ್ಕರ ಆ ಎಲ್ಲ ಇಲಾಖೆಯವರ ಹೆಸರುಗಳನ್ನು ಬರೆದು ಅದೇ ರೀತಿ ನಿಮಗೆ ಯಾವ್ಯಾವ ಗೆಳೆಯರು ಅಥವಾ ಸ್ನೇಹಿತರು ಸಹಾಯ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಎಕ್ಸಾಮಿಗೆ ಪ್ರಿಪೇರ್ ಆಗೋದಕ್ಕಾಗಿರಬಹುದು ಅಥವಾ ನಿಮಗೆ ಸ್ಫೂರ್ತಿಯನ್ನು ತುಂಬೋದಕ್ಕಾಗಿರ್ಬೋದು, ಅವರಿಗೆಲ್ಲರಿಗೂ ಕೂಡ ಅವರ ಹೆಸರನ್ನು ಬರೆದು ಕಮೆಂಟ್ ಬಾಕ್ಸ್ನಲ್ಲಿ ಧನ್ಯವಾದಗಳನ್ನು ಅರ್ಪಿಸಿ. ಮತ್ತು ಏನು ಅಂತಂದರೆ ಈಗ ಎಕ್ಸಾಮ್ ಪ್ರಾರಂಭವಾಗತ್ತೆ, ಡೇಟ್ ಬಂದಿದೆ, ಜೂನ್ 25ರಿಂದ ಜುಲೈ 4ರವರೆಗೆ ಎಕ್ಸಾಮ್. ಎಲ್ಲರದ್ದು ಕೂಡ ಚೆನ್ನಾಗಾಗತ್ತೆ, ನಾವೆಲ್ಲರೂ ಕೂಡ ಎಕ್ಸಾಮನ್ನು ಚೆನ್ನಾಗಿ ಬರೀತೇವೆ. ಆಲ್ ದ ಬೆಸ್ಟ್. ಮತ್ತೊಂದು ವಿಷಯ ಏನು ಅಂತಂದರೆ ಯಾವ್ಯಾವ ವಿದ್ಯಾರ್ಥಿಗಳು ನೋಡ್ತಾ ಇದ್ದೀರೋ ಆ ವಿದ್ಯಾರ್ಥಿಗಳು ನೀವು ಮತ್ತೊಬ್ಬ ವಿದ್ಯಾರ್ಥಿಗಳಿಗೆ ನೀವು ಅವರಿಗೆ ನೋಡಲಿ ನೋಡದೇ ಇರಲಿ ಅವರಿಗೆ ಶುಭಾಶಯವನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು ಅಂತ ಹೇಳಿದರೆ ಆಲ್ ದ ಬೆಸ್ಟ್ ಅಂತ ಬೇರೆ ವಿದ್ಯಾರ್ಥಿಗಳಿಗೆ ತಿಳಿಸಬಹುದು. ಎಲ್ಲರ ಎಕ್ಸಾಮ್ ಚೆನ್ನಾಗಾಗತ್ತೆ, ನಾವೆಲ್ಲರೂ ಕೂಡ ಎಕ್ಸಾಮನ್ನು ಚೆನ್ನಾಗಿ ಬರೀತೇವೆ. ಮತ್ತೊಂದೇನು ಅಂತಂದರೆ ಸರಿಯಾದ ಮಾಹಿತಿಯನ್ನು ಆದಷ್ಟು ಬೇಗ ನಿಮಗೆ ತಲುಪಿಸಲಿಕ್ಕೆ ನಾನು ನನ್ನ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಇರ್ತೇನೆ. ಅದಕ್ಕೋಸ್ಕರ ಇದುವರೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ನಿಮ್ಮ ಗೆಳೆಯರಿಗೂ ಕೂಡ ಈ ವಿಡಿಯೋದ ಲಿಂಕನ್ನು ಅಥವಾ ನಮ್ಮ ಚಾನೆಲ್ನ ಲಿಂಕನ್ನು ಶೇರ್ ಮಾಡಿ, ಅವರಿಗೂ ಕೂಡ ನಮ್ಮ ಈ ಒಂದು ಕುಟುಂಬಕ್ಕೆ ಜಾಯ್ನ್ ಆಗೋದಕ್ಕೆ ತಿಳಿಸಿ. ಮತ್ತೊಂದು ಏನು ಅಂತಂದರೆ SSLC ಎಕ್ಸಾಮಿಗೆ ಕುರಿತಾದ ಹಲವಾರು ಮಾಹಿತಿಗಳನ್ನು ನಾನು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಶೇರ್ ಮಾಡ್ತಾ ಇರ್ತೇನೆ. ಇನ್ಸ್ಟಾಗ್ರಾಮ್ ಐಡಿ ಹೆಸರು ಎಜುಕೇರ್ ಕರ್ನಾಟಕ ಅಂತ, ಇಲ್ಲಿ ಸೈಡಿಗೆ ನೋಡ್ತಾ ಇದ್ದೀರಾ ಎಜುಕೇರ್ ಕರ್ನಾಟಕ ಅಂತ. ಅಲ್ಲಿ ನೀವು ಅಂದರೆ ಒಂದು ಕೆಲವೊಂದು ಮಾಹಿತಿಗಳನ್ನು ಅಲ್ಲೂ ಕೂಡ ನೀವು ಪಡೆದುಕೊಳ್ಳಬಹುದು. ಆಲ್ ದ ಬೆಸ್ಟ್, ಎಲ್ಲರ ಎಕ್ಸಾಮ್ ಚೆನ್ನಾಗಾಗತ್ತೆ. ಜೈ ಹಿಂದ್, ವಂದೇ ಮಾತರಂ.